ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 21/1/2024 ಅವ್ಯಕ್ತ ಭಕ್ತಾದ ಮಧುಬನ ರಿವೈಸ್ 18/1/98. ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡುವುದಕ್ಕೋಸ್ಕರ ಆಸಕ್ತಿಯಿಂದ ಮುಕ್ತಾಗಿ ಬೇಹದ್ದಿನ ವೈರಾಗಿಗಳಾಗಿ ಇಂದಿನ ದಿನ ವಿಶೇಷವಾಗಿ ಸ್ನೇಹದ ದಿನ ಆಗಿದೆ. ಅಮೃತ ವೇಳೆಯಿಂದ ಹಿಡಿದು ನಾಲ್ಕು ಕಡೆ ಇರುವಂತಹ ಮಕ್ಕಳು ತಮ್ಮ ಮನಸ್ಸಿನ ಸ್ನೇಹವನ್ನು ಬಾಪ್ತಾದರವರ ಹೆಸರಿನಲ್ಲಿ ಅರ್ಪಣೆ ಮಾಡುತ್ತಿದ್ದಾರೆ. ಸರ್ವ ಮಕ್ಕಳ ಸ್ನೇಹದ ಮುತ್ತಿನ ಮಾಲೆ ಬಾಪ್ತಾದರವರ ಕೊರಳಿನಲ್ಲಿ ಬಂದು ಸೇರಿಕೊಳ್ಳುತ್ತಿದೆ. ಇಂದಿನ ದಿನ ಒಂದು ಕಡೆ ಸ್ನೇಹದ ಮುತ್ತಿನ ಮಾಲೆ, ಮತ್ತೊಂದು ಕಡೆ ಮಧುರಾತಿ ಮಧುರ ಕಂಪ್ಲೇಂಟ್ಗಳ ಮಾಲೆ, ಎರಡೂ ಮಾಲೆ ಬಾಪ್ತಾದರವರ ಬಳಿ ಬಂದು ತಲುಪುತ್ತಿದೆ. ಆದರೆ ಈ ವರ್ಷದ ಕಂಪ್ಲೇಂಟ್ನಲ್ಲಿ ಪರಮಾತ್ಮ ತಂದೆ ಅಂತರವನ್ನು ನೋಡಿದರು. ಮೊದಲು ಮಕ್ಕಳು ನಮ್ಮನ್ನು ಕೂಡ ಬ್ರಹ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗಬೇಕಿತ್ತು. ಬ್ರಹ್ಮ ತಂದೆ ನಮಗೆ ಸಾಕಾರದಲ್ಲಿ ಪಾಲನೆಯನ್ನು ನೀಡಲಿಲ್ಲ ಅನ್ನುವ ಕಂಪ್ಲೇಂಟ್ ಅನ್ನು ಬಹಳಷ್ಟು ಹೇಳುತ್ತಿದ್ದರು. ಆದರೆ ಈ ವರ್ಷ ಮೆಜಾರಿಟಿ ಮಕ್ಕಳು ಇದೇ ಕಂಪ್ಲೇಂಟ್ ಅನ್ನು ಹೇಳುತ್ತಿದ್ದರು. ಈಗ ನಾನು ಕೂಡ ಪರಮಾತ್ಮ ತಂದೆಯ ಸಮಾನ ಆಗಿ ನಿಮ್ಮ ಬಳಿ ಬಂದು ತಲುಪಬೇಕು ಎಂದು ಸಮಾನ ಆಗುವಂತಹ ಉಮಂಗುತ್ಸಾಹ ಮೆಜಾರಿಟಿ ಮಕ್ಕಳಲ್ಲಿ ಬಹಳ ಚೆನ್ನಾಗಿತ್ತು. ಸಮಾನ ಆಗುವಂತಹ ಇಚ್ಛೆ ಮಕ್ಕಳಲ್ಲಿ ತೀವ್ರ ಗತಿಯಿಂದ ಇತ್ತು. ಈಗ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಮತ್ತು ತಂದೆಯ ಬಳಿ ಬರಬೇಕು ಅನ್ನುವ ಇಚ್ಛೆ ಮಕ್ಕಳ ಮನಸ್ಸಿನಲ್ಲಿ ಇತ್ತು. ಈ ಸಂಕಲ್ಪದ ಆತ್ಮಿಕ ವಾರ್ತಾಲಾಪ ಬಹಳಷ್ಟು ಮಕ್ಕಳ ವಾರ್ತಾಲಾಪ ಆಗಿತ್ತು. ಬಾಪ್ತಾದ ಮಕ್ಕಳಿಗೆ ಇದನ್ನೇ ತಿಳಿಸುತ್ತಾರೆ, ಸಮಾನ ಭವ, ಸಂಪನ್ನ ಭವ, ಸಂಪೂರ್ಣ ಭವ ಎಂದು. ಸಮಾನ ಆಗಲು, ಸಂಪನ್ನ ಆಗಲು, ಸಂಪೂರ್ಣ ಆಗಲು ಬಹಳ ಸಹಜ ಸಾಧನ ಅಂದರೆ ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಬೇಕು. ಸದಾ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗುವುದೇ ಸಂಪನ್ನ ಆಗಲು ಸಹಜ ಸಾಧನ ಆಗಿದೆ. ಹೇಗೆ ಈ ದಿನ ಎಲ್ಲರೂ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದೀರಿ, ಈ ದಿನ ಬೇರೆ ಯಾವುದಾದರೂ ಮಾತು ನಿಮಗೆ ನೆನಪಿಗೆ ಬಂತೇನು? ಕೇವಲ ಬಾಪ್ತಾದರವರ ನೆನಪು ಮಾತ್ರ ನಿಮಗೆ ಇತ್ತು. ಬಾಪ್ತಾದರವರ ನೆನಪನ್ನು ಬಿಟ್ಟು ಬೇರೆ ಯಾವುದಾದರೂ ಮಾತಿನ ನೆನಪು ಈ ದಿನ ನಿಮ್ಮ ಮನಸ್ಸಿನಲ್ಲಿ ಇತ್ತೇನು? ಬೇರೆ ಯಾವ ಮಾತಿನ ನೆನಪು ಈ ದಿನ ನಿಮಗೆ ಇರಲಿಲ್ಲ. ನಿಂತರು ಕುಳಿತರು ಸದಾ ತಂದೆಯ ಸ್ನೇಹದಲ್ಲಿ ಎಲ್ಲರೂ ಸಮಾವೇಶ ಆಗಿದ್ದೀರಿ. ನಡೆದಾಡುತ್ತಾ ತಿರುಗಾಡುತ್ತಾ ಯಾವ ಮಾತಿನ ನೆನಪಿತ್ತು? ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಚಿತ್ರ ಎರಡೂ ಸಮ್ಮುಖದಲ್ಲೇ ಇತ್ತು. ಬ್ರಹ್ಮ ತಂದೆಯ ಚಿತ್ರ ಕೂಡ ಸಮ್ಮುಖದಲ್ಲಿ ಇತ್ತು ಮತ್ತು ಬ್ರಹ್ಮ ತಂದೆಯ ಚರಿತ್ರೆ ಕೂಡ ಸ್ಮೃತಿಯಲ್ಲಿ ಇತ್ತು. ಎಲ್ಲರೂ ಸ್ನೇಹದ ಅನುಭವವನ್ನು ಇಂದು ವಿಶೇಷವಾಗಿ ಮಾಡಿದ್ದೀರಾ? ಇಂದು ಸ್ನೇಹದ ಅನುಭವವನ್ನು ಮಾಡಲು ಪರಿಶ್ರಮದ ಅನುಭವ ಆಯಿತೇನು? ಇಲ್ಲ, ಸಹಜವಾಗಿ ಇಂದು ಸ್ನೇಹದ ಅನುಭವವನ್ನು ಮಾಡಿದ್ದೀರಾ. ಸ್ನೇಹ ಎಂತಹ ಶಕ್ತಿಯಾಗಿದೆ ಅಂದರೆ ಸ್ನೇಹ ಎಲ್ಲವನ್ನೂ ಮರೆತು ಬಿಡುತ್ತದೆ. ನಿಮಗೆ ಈ ದಿನ ದೇಹದ ನೆನಪೂ ಬರಲಿಲ್ಲ, ದೇಹದ ಜಗತ್ತಿನ ನೆನಪೂ ಬರಲಿಲ್ಲ. ಸ್ನೇಹದ ಶಕ್ತಿ ಎಂತಹ ಶಕ್ತಿಯಾಗಿದೆ ಅಂದರೆ ಸ್ನೇಹದ ಶಕ್ತಿ ಎಲ್ಲವನ್ನೂ ಮರೆತು ಬಿಡುತ್ತದೆ. ಸ್ನೇಹದ ಕಾರಣ ದೇಹದ ನೆನಪು ಬರುವುದಿಲ್ಲ, ದೇಹದ ಜಗತ್ತಿನ ನೆನಪು ಬರುವುದಿಲ್ಲ. ಸ್ನೇಹ ಪರಿಶ್ರಮದಿಂದ ಮುಕ್ತ ಮಾಡುತ್ತದೆ. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಪರಿಶ್ರಮದ ಅನುಭವ ಆಗಲು ಸಾಧ್ಯ ಇಲ್ಲ. ಸ್ನೇಹ ಸದಾ ಬಾಪ್ತಾದರವರ ಹಸ್ತ ನನ್ನ ಶಿರದ ಮೇಲಿದೆ ಎಂದು ಅನುಭವವನ್ನು ಮಾಡಿಸುತ್ತದೆ. ಸ್ನೇಹ ಛತ್ರ ಛಾಯಿಯಾಗಿ ನಮ್ಮನ್ನು ಮಾಯಾಜೀತರನ್ನಾಗಿ ಮಾಡುತ್ತದೆ. ಎಷ್ಟೇ ದೊಡ್ಡ ಸಮಸ್ಯೆ ಸಮ್ಮುಖದಲ್ಲಿ ಇರಬಹುದು, ಪರ್ವತದಂತಹ ಸಮಸ್ಯೆ ಸಮ್ಮುಖದಲ್ಲಿ ಇರಬಹುದು, ಸ್ನೇಹ ಪರ್ವತವನ್ನು ಕೂಡ ನೀರಿನಂತೆ ಹಗುರವನ್ನಾಗಿ ಮಾಡಿಬಿಡುತ್ತದೆ. ಅಂದ ಮೇಲೆ ಸ್ನೇಹದಲ್ಲಿ ಸಮಾವೇಶ ಆಗಿರಲು ನಿಮ್ಮೆಲ್ಲರಿಗೂ ಬರುತ್ತದೆ ತಾನೆ? ಈ ದಿನ ನೀವೆಲ್ಲರೂ ಸ್ನೇಹದಲ್ಲಿ ಸಮಾವೇಶ ಆಗಿದ್ದೀರಿ. ಈ ದಿನ ಸ್ನೇಹದ ಅನುಭವವನ್ನು ಮಾಡಿ ನೋಡಿದ್ದೀರಾ? ಬೇರೆ ಯಾವುದಾದರೂ ಮಾತಿನ ನೆನಪು ಈ ದಿನ ಇತ್ತೇನು? ಈ ದಿನ ಎಲ್ಲರೂ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿದ್ದೀರಿ. ಬೇರೆ ಯಾವ ಮಾತಿನ ನೆನಪು ಈ ದಿನ ನಿಮಗೆ ಇರಲಿಲ್ಲ. ಬಾಬಾ ಬಾಬಾ ಮತ್ತು ಬಾಬಾ ಅನ್ನುವ ಒಂದೇ ಶಬ್ದದ ನೆನಪಿನಲ್ಲಿ ಎಲ್ಲರೂ ಲವಲೀನ ಆಗಿದ್ದೀರಿ. ಅಂದ ಮೇಲೆ ಬಾಪ್ತಾದ ತಿಳಿಸುತ್ತಾರೆ, ಬೇರೆ ಯಾವ ಪುರುಷಾರ್ಥವನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಕೇವಲ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿಬಿಡಿ. ಸ್ನೇಹದ ಸಾಗರ ಆದಂತಹ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸದಾ ಸಮಾವೇಶ ಆಗಿಬಿಡಿ. ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಲು ಬರುತ್ತದೆ ತಾನೆ? ಕೆಲವೊಮ್ಮೆ ಮಕ್ಕಳು ಸ್ನೇಹದ ಸಾಗರನ ಸ್ನೇಹದಲ್ಲಿ ಸಮಾವೇಶ ಆಗುತ್ತಾರೆ. ಸ್ವಲ್ಪ ಸಮಯಕ್ಕೋಸ್ಕರ ಸ್ನೇಹದ ಸಾಗರನ ಸ್ನೇಹದಲ್ಲಿ ಸಮಾವೇಶ ಆಗಿ ಪುನಃ ಸ್ನೇಹದ ಸಾಗರನ ಸ್ನೇಹದಿಂದ ದೂರ ಆಗಿ ಬಿಡುತ್ತಾರೆ. ಈಗೀಗ ಹೇಳುತ್ತಾರೆ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ ಎಂದು. ಪುನಃ ಸ್ನೇಹದ ಸಾಗರನಿಂದ ದೂರ ಆಗಿ ಅನ್ಯ ಮಾತುಗಳಲ್ಲಿ
ಮಾಡಿಕೊಳ್ಳುತ್ತಾರೆ. ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಸ್ನೇಹದ ಸಾಗರ್ನಲ್ಲಿ ಮುಳುಗಿ ಪುನಃ ಹೊರಗಡೆ ಬಂದು ಬಿಡುತ್ತಾರೆ. ಸದಾ ಸ್ನೇಹದ ಸಾಗರ್ನ ಸ್ನೇಹದಲ್ಲಿ ಸಮಾವೇಶ ಆಗಿರಬೇಕು. ಆದರೆ ಮಕ್ಕಳು ಸ್ನೇಹದ ಸಾಗರದಲ್ಲಿ ಮುಳುಗಿ ಪುನಃ ಹೊರಗಡೆ ಬಂದು ಬಿಡುತ್ತಾರೆ. ಸದಾ ಸ್ನೇಹದ ಸಾಗರ್ನಲ್ಲಿ ಸಮಾವೇಶ ಆಗಿದ್ದರೆ ಸ್ನೇಹದ ಶಕ್ತಿ ಎಲ್ಲಾ ಮಾತಿನಿಂದ ಸಹಜವಾಗಿ ನಿಮ್ಮನ್ನು ಮುಕ್ತ ಮಾಡುತ್ತದೆ. ಎಲ್ಲಾ ಮಕ್ಕಳು ಈ ಬ್ರಾಹ್ಮಣ ಜನ್ಮದ ಆದಿಯ ಅನುಭವವನ್ನು ಮಾಡಿದ್ದೀರಾ? ಸ್ನೇಹ ನಿಮ್ಮೆಲ್ಲರನ್ನು ಬ್ರಾಹ್ಮಣರನ್ನಾಗಿ ಮಾಡಿದೆ. ನಿಮ್ಮೆಲ್ಲರ ಬ್ರಾಹ್ಮಣ ಜನ್ಮದ ಆದಿಯ ಅನುಭವ ಅಂದರೆ ಪರಮಾತ್ಮ ತಂದೆಯ ಸ್ನೇಹ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿದೆ. ಸ್ನೇಹ ನಿಮ್ಮನ್ನು ಪರಿವರ್ತನೆ ಮಾಡಿದೆ. ನಿಮ್ಮ ಜನ್ಮದ ಆದಿಯ ಸಮಯದ ಅನುಭವ ನೆನಪಿನಲ್ಲಿ ಇದೆ ತಾನೆ? ಜ್ಞಾನ ಮತ್ತು ಯೋಗದ ಶಿಕ್ಷಣವನ್ನು ನೀವು ಪ್ರಾಪ್ತಿ ಮಾಡಿಕೊಂಡಿರಿ. ಆದರೆ ಸ್ನೇಹ ನಿಮ್ಮನ್ನು ಆಕರ್ಷಣೆ ಮಾಡಿ ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಿದೆ. ಒಂದು ವೇಳೆ ಸ್ನೇಹದ ಶಕ್ತಿಯಲ್ಲಿ ನೀವು ಸದಾ ಸಮಾವೇಶ ಆಗಿದ್ದರೆ ಸದಾ ಕಾಲಕ್ಕೋಸ್ಕರ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ? ಹಾಗೆ ನೋಡಿದರೆ ನೀವೆಲ್ಲರೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತಿದ್ದೀರಾ. ಅಂದ ಮೇಲೆ ಪರಿಶ್ರಮದಿಂದ ಈಗ ಮುಕ್ತ ಆಗಬೇಕು. ಪರಿಶ್ರಮದಿಂದ ಮುಕ್ತ ಆಗಲು ಸಹಜ ಸಾಧನ ಅಂದರೆ ಸದಾ ಸ್ನೇಹದಲ್ಲಿ ಸಮಾವೇಶ ಆಗಿರಬೇಕು. ಸ್ನೇಹದ ಅನುಭವ ಎಲ್ಲರಿಗೂ ಇದೆ ತಾನೆ? ಸ್ನೇಹದ ಅನುಭವ ಇದೆಯೋ ಅಥವಾ ಸ್ನೇಹದ ಅನುಭವ ಇಲ್ಲವೋ? ಒಂದು ವೇಳೆ ಯಾವುದೇ ಮಗುವನ್ನು ಕೇಳಿದರೂ ಕೂಡ ಬಾಪ್ತಾದರವರಿಗೆ ಎಲ್ಲರಿಗಿಂತ ಜಾಸ್ತಿ ಯಾರ ಮೇಲೆ ಸ್ನೇಹ ಇದೆ? ಪರಮಾತ್ಮ ತಂದೆಗೆ ಯಾವ ಮಗುವಿನ ಮೇಲೆ ಜಾಸ್ತಿ ಸ್ನೇಹ ಇದೆ ಎಂದು ನಿಮ್ಮೆಲ್ಲರನ್ನೂ ಕೇಳಿದರೆ ನೀವೆಲ್ಲರೂ ಕೈಯನ್ನು ಎತ್ತುತ್ತೀರಾ. ಪರಮಾತ್ಮ ತಂದೆಗೆ ನನ್ನ ಮೇಲೆ ಜಾಸ್ತಿ ಸ್ನೇಹ ಇದೆ ಎಂದು ಪ್ರತಿಯೊಬ್ಬರೂ ಕೈಯನ್ನು ಎತ್ತುತ್ತೀರಾ? ಎಲ್ಲರೂ ಕೈಯನ್ನು ಅಲುಗಾಡಿಸಿದರು. ಶಾಂತಿಯಿಂದ ಕೈಯನ್ನು ಎತ್ತಿ, ಶಬ್ದವನ್ನು ಮಾಡಬೇಡಿ. ಅಂದ ಮೇಲೆ ಬಾಪ್ತಾದ ಈ ದಿನ ಹೇಳುತ್ತಾರೆ, ಸ್ನೇಹದ ಶಕ್ತಿಯನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿ. ಸ್ನೇಹದ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವುದು ಸಹಜ ತಾನೆ? ನೀವೀಗ ಯೋಗವನ್ನು ಜೋಡಣೆ ಮಾಡುತ್ತೀರಾ. ದೇಹವನ್ನು ಮರೆಯಬೇಕು ಎಂದು ಯೋಗವನ್ನು ಜೋಡಣೆ ಮಾಡುತ್ತೀರಾ. ದೇಹದ ಜಗತ್ತನ್ನು ಮರೆಯಲು ಯೋಗವನ್ನು ಜೋಡಣೆ ಮಾಡುತ್ತೀರಾ. ಮಾಯಾ ಜೀತರಾಗುವುದಕ್ಕೋಸ್ಕರ ಯೋಗವನ್ನು ಜೋಡಣೆ ಮಾಡುತ್ತೀರಾ. ಯಾವಾಗ ಸ್ನೇಹದ ಛತ್ರಛಾಯೆಯಲ್ಲಿ ಇರುತ್ತೀರೋ ಆಗ ಆ ಸ್ನೇಹದ ಛತ್ರಛಾಯೆ ಒಳಗಡೆ ಮಾಯೆ ಬರಲು ಸಾಧ್ಯ ಇಲ್ಲ. ಸ್ನೇಹದ ಸಾಗರ್ನ ಸ್ನೇಹದಿಂದ ನೀವು ದೂರ ಆದಾಗ ಮಾಯೆ ನಿಮ್ಮನ್ನು ನೋಡುತ್ತದೆ. ಪುನಃ ಮಾಯೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸ್ನೇಹದ ಸಾಗರ್ನ ಸ್ನೇಹದಿಂದ ದೂರ ಆಗಬೇಡಿ. ಸದಾ ಸ್ನೇಹದ ಸಾಗರ್ನ ಸ್ನೇಹದಲ್ಲಿ ಸಮಾವೇಶ ಆಗಿರಿ. ಸ್ನೇಹಿತರು ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ತಮ್ಮ ಸ್ನೇಹಿತನನ್ನು ಮರೆಯಲು ಸಾಧ್ಯ ಇಲ್ಲ. ಸದಾ ಒಬ್ಬರು ಇನ್ನೊಬ್ಬರ ಸ್ನೇಹದಲ್ಲೇ ಸಮಾವೇಶ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾರೆ. ಹೇಗೆ ಈ ದಿನ ನೀವೆಲ್ಲರೂ ಸ್ನೇಹದ ಸಾಗರ್ನ ಸ್ನೇಹದಲ್ಲಿ ಸಮಾವೇಶ ಆಗಿದ್ದೀರಾ, ಅದೇ ರೀತಿ ಸದಾ ಸ್ನೇಹದಲ್ಲಿ ಸಮಾವೇಶ ಆಗಿರಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಸ್ನೇಹ ಸಹಜವಾಗಿ ಸಮಾನರನ್ನಾಗಿ ಮಾಡುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಸ್ನೇಹ ಇದ್ದರೆ ನಾವು ಸಹಜವಾಗಿ ಪರಮಾತ್ಮ ತಂದೆಯ ಸಮಾನ ಆಗುತ್ತೇವೆ. ಏಕೆಂದರೆ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರ ಸಮಾನ ಆಗುವ ಮಾತಿನಲ್ಲಿ ಯಾವುದೇ ಕಷ್ಟದ ಅನುಭವ ಆಗಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಮನಸ್ಸಿನ ಸ್ನೇಹ ಇದೆ. ಬ್ರಹ್ಮ ತಂದೆಗೂ ಕೂಡ ಮಕ್ಕಳ ಬಗ್ಗೆ ಅತೀ ಸ್ನೇಹ ಇದೆ. ಬ್ರಹ್ಮ ತಂದೆ ಒಂದೊಂದು ಮಗುವನ್ನು ಸದಾ ತಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಪಡಿಸಿಕೊಂಡು ವಿಶೇಷವಾಗಿ ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದೊಂದು ಮಗುವಿಗೂ ಶಕ್ತಿಯನ್ನು ನೀಡುತ್ತಿರುತ್ತಾರೆ. ಹೇಗೆ ಬ್ರಹ್ಮ ತಂದೆ ತಮ್ಮ ಹಿಂದಿನ ಜೀವನದಲ್ಲಿ ಒಂದೊಂದು ಸ್ಥೂಲ ರತ್ನವನ್ನು ನೋಡುತ್ತಿದ್ದರು, ಒಂದೊಂದು ರತ್ನದ ಬೆಲೆಯನ್ನು ಅರ್ಥ ಮಾಡಿಕೊಂಡು ಆ ರತ್ನವನ್ನು ವಿಶೇಷವಾಗಿ ಕಾರ್ಯದಲ್ಲಿ ತೊಡಗಿಸುತ್ತಿದ್ದರು. ಅದೇ ರೀತಿ ಈಗ ಒಂದೊಂದು ರತ್ನವನ್ನು ವಿಶೇಷ ರೂಪದಲ್ಲಿ ಆ ರತ್ನದಲ್ಲಿರುವಂತಹ ವಿಶೇಷತೆಯನ್ನು ನೋಡಿ, ಆ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಂಕಲ್ಪವನ್ನು ಒಂದೊಂದು ರತ್ನಕ್ಕೂ ಬ್ರಹ್ಮ ತಂದೆ ನೀಡುತ್ತಾರೆ. ಅಂದ ಮೇಲೆ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ವಾಹ ವಾಹ ಅನ್ನುವ ಗೀತೆಯನ್ನು ಬ್ರಹ್ಮ ತಂದೆ ಹಾಡುತ್ತಿರುತ್ತಾರೆ. ವಾಹ ನನ್ನ ಅಮೂಲ್ಯ ರತ್ನ ಅನ್ನುವ ಗೀತೆಯನ್ನು ಬ್ರಹ್ಮ ತಂದೆ ಹಾಡುತ್ತಾರೆ. ಕೆಲವು ಮಕ್ಕಳು ವಿಚಾರ ಮಾಡುತ್ತಾರೆ, ಬ್ರಹ್ಮ ತಂದೆ ವತನದಲ್ಲಿ ಕುಳಿತು ಏನನ್ನು ಮಾಡುತ್ತಾರೆ ಎಂದು. ನಾವು ಇಲ್ಲಿ ಸೇವೆಯನ್ನು ಮಾಡುತ್ತಿರುತ್ತೇವೆ ಮತ್ತು ಬ್ರಹ್ಮ ತಂದೆ ಅಲ್ಲಿ ವತನದಲ್ಲಿ ಕುಳಿತು ಏನನ್ನು ಮಾಡುತ್ತಾರೆ ಎಂದು ಮಕ್ಕಳು ವಿಚಾರ ಮಾಡುತ್ತಾರೆ. ಆದರೆ ತಂದೆ ಹೇಳುತ್ತಾರೆ, ಹೇಗೆ ಸಾಕಾರ ಸ್ವರೂಪದಲ್ಲಿ ಸದಾ ಮಕ್ಕಳ ಜೊತೆಗೆ ಬ್ರಹ್ಮ ತಂದೆ ಇರುತ್ತಿದ್ದರು, ಅದೇ ರೀತಿ ವತನದಲ್ಲೂ ಕೂಡ ಸದಾ ಬ್ರಹ್ಮ ತಂದೆ ಮಕ್ಕಳ ಜೊತೆಗೆ ಇರುತ್ತಾರೆ. ಬ್ರಹ್ಮ ತಂದೆ ಸದಾ ಮಕ್ಕಳ ಜೊತೆಗೆ ಇರುತ್ತಾರೆ. ಬ್ರಹ್ಮ ತಂದೆ ಎಂದೂ ಕೂಡ ಒಂಟಿಯಾಗಿ ಇರುವುದಿಲ್ಲ. ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಇರಲು ತಂದೆಗೆ ಖುಷಿ ಆಗುವುದಿಲ್ಲ. ಹೇಗೆ ಮಕ್ಕಳಿಗೆ ತಂದೆ ಇರದೇ ಇದ್ದರೆ ಬೇರೆ ಯಾವ ಮಾತಿನ ವಿಚಾರವೂ ಬರುವುದಿಲ್ಲ. ಹೇಗೆ ಮಕ್ಕಳಿಗೆ ತಂದೆಯನ್ನು ಬಿಟ್ಟು ಬೇರೆ ಏನೂ ಕಾಣಿಸುವುದಿಲ್ಲ.
ಅದೇ ರೀತಿ ತಂದೆಗೂ ಕೂಡ ಮಕ್ಕಳನ್ನು ಬಿಟ್ಟು ಬೇರೆ ಏನು ಕಾಣಿಸುವುದಿಲ್ಲ. ತಂದೆಗೆ ಮಕ್ಕಳನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲ. ಬ್ರಹ್ಮ ತಂದೆ ಒಂಟಿಯಾಗಿ ಇರುವುದಿಲ್ಲ, ಬ್ರಹ್ಮ ತಂದೆ ಸದಾ ಮಕ್ಕಳ ಜೊತೆಗೆ ಇರುತ್ತಾರೆ. ಸಾಕಾರ ವತನದಲ್ಲೂ ಕೂಡ ಬ್ರಹ್ಮ ತಂದೆ ಸದಾ ಮಕ್ಕಳಿಗೆ ಜೊತೆಯ ಅನುಭವವನ್ನು ಮಾಡಿಸಿದರು. ಬ್ರಹ್ಮ ತಂದೆ ಸಾಕಾರದಲ್ಲಿ ಇದ್ದಾಗ ಕೆಲವು ಮಕ್ಕಳು ಮಾತ್ರ ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯ ಜೊತೆಗಿದ್ದು, ಕೆಲವು ಮಕ್ಕಳು ಮಾತ್ರ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಜೊತೆಯ ಅನುಭವವನ್ನು ಮಾಡುತ್ತಿದ್ದರು. ಈಗ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಇದ್ದಾರೆ. ಅಂದ ಮೇಲೆ ಪ್ರತಿಯೊಂದು ಮಗು ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಇರಬಹುದು, ಮತ್ತು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನ ಜೊತೆಗೆ ಇದ್ದು ಜೊತೆಯನ್ನು ನಿಭಾಯಿಸುತ್ತಾರೆ. ಹೇಗೆ ಚಿತ್ರದಲ್ಲಿ ತೋರಿಸುತ್ತಾರೆ, ಒಬ್ಬೊಬ್ಬ ಗೋಪಿಕೆಯ ಜೊತೆಗೂ ಶ್ರೀಕೃಷ್ಣನನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಆದರೆ ಇದು ಈ ಸಮಯದ ಗಾಯನ ಆಗಿದೆ. ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿಯೊಂದು ಮಗುವಿನ ಜೊತೆಗೂ ಯಾವಾಗ ಬೇಕೋ ಆಗ ಬ್ರಹ್ಮ ತಂದೆ ಇರುತ್ತಾರೆ. ಬಲೆ ರಾತ್ರಿ 2 ಗಂಟೆಗೆ ನೀವು ಬ್ರಹ್ಮ ತಂದೆಯ ಜೊತೆಗಿರಬೇಕು ಎಂದು ಬಯಸಿದರೂ ಕೂಡ ಬ್ರಹ್ಮ ತಂದೆ ಆ ಸಮಯದಲ್ಲೂ ಜೊತೆಯನ್ನು ನಿಭಾಯಿಸುತ್ತಾರೆ. ನೀವು 1.5 ಗಂಟೆಗೆ ಅಥವಾ 2.5 ಗಂಟೆಗೆ ಬ್ರಹ್ಮ ತಂದೆಯ ಜೊತೆಗಿರಬೇಕು ಎಂದು ಬಯಸಿದರೆ ಬ್ರಹ್ಮ ತಂದೆ ಮಕ್ಕಳ ಜೊತೆಗೆ ಇರುತ್ತಾರೆ. ಯಾವ ಸಮಯದಲ್ಲಿ ಬೇಕಾದರೂ ಬ್ರಹ್ಮ ತಂದೆ ಮಕ್ಕಳ ಜೊತೆಗಿದ್ದು ಜೊತೆಯನ್ನು ನಿಭಾಯಿಸುತ್ತಾರೆ. ಬ್ರಹ್ಮ ತಂದೆ ಸಾಕಾರದಲ್ಲಿ ಇದ್ದಾಗ ಕೆಲವೊಮ್ಮೆ ಮಾತ್ರ ಸೆಂಟರ್ಗಳಲ್ಲಿ ಸುತ್ತಾಡಲು ಹೋಗಲು ಬ್ರಹ್ಮ ತಂದೆಗೆ ಸಾಧ್ಯ ಆಗುತ್ತಿತ್ತು. ಆದರೆ ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿಯೊಬ್ಬರ ಪವಿತ್ರ ಪ್ರವೃತ್ತಿಯನ್ನು ನೋಡಲು ಬ್ರಹ್ಮ ತಂದೆ ಎಲ್ಲರ ಮನೆಗೂ ಸುತ್ತಾಡುತ್ತಿರುತ್ತಾರೆ. ಬ್ರಹ್ಮ ತಂದೆಗೆ ಇನ್ನೇನು ಕೆಲಸ ಇದೆ? ಮಕ್ಕಳನ್ನು ಸಮಾನ ಮಾಡಿಕೊಂಡು ಜೊತೆಗೆ ಕರೆದುಕೊಂಡು ಹೋಗಬೇಕು. ಇದೇ ಬ್ರಹ್ಮ ತಂದೆ ಕೆಲಸ ಆಗಿದೆ. ಬ್ರಹ್ಮ ತಂದೆಗೆ ಇನ್ನೇನು ಕೆಲಸ ಇದೆ? ಬ್ರಹ್ಮ ತಂದೆ ಸದಾ ಮಕ್ಕಳನ್ನು ಸಮಾನ ಮಾಡಿಕೊಳ್ಳುವ ಕಾರ್ಯದಲ್ಲೇ ಬಿಸಿಯಾಗಿ ಇದ್ದಾರೆ. ಅಂದ ಮೇಲೆ ಇಂದಿನ ದಿನ ಬಾಕ್ತಾದ ಮಕ್ಕಳನ್ನು ವಿಶೇಷವಾಗಿ ಪರಿಶ್ರಮದಿಂದ ಮುಕ್ತ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ವಿಶೇಷವಾಗಿ ಪರಿಶ್ರಮದಿಂದ ಮುಕ್ತ ಭವ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ. ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಡಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತಾಗಿ ಕಾರ್ಯವನ್ನು ಮಾಡಿ, ಆಗ ಪರಿಶ್ರಮ ಕೂಡ ಮನೋರಂಜನೆಯಾಗಿದೆ ಎಂದು ಅನುಭವವನ್ನು ಮಾಡುತ್ತೀರಾ? ಏಕೆಂದರೆ ಬಾಪ್ತಾದ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ಇಷ್ಟಪಡುವುದಿಲ್ಲ. ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ತಂದೆಗೆ ಇಷ್ಟ ಆಗುವುದಿಲ್ಲ. ಮಕ್ಕಳು ಯುದ್ಧ ಮಾಡುತ್ತಿದ್ದರೆ ಅದನ್ನು ನೋಡಲು ತಂದೆಗೆ ಇಷ್ಟ ಆಗುವುದಿಲ್ಲ. ಮಕ್ಕಳು ಸೋಲು ಮತ್ತು ಗೆಲುವಿನ ಆಟವನ್ನು ಆಡುತ್ತಿದ್ದರೆ ಅದನ್ನು ನೋಡಲು ತಂದೆಗೆ ಇಷ್ಟ ಆಗುವುದಿಲ್ಲ. ಅಂದ ಮೇಲೆ ಎಲ್ಲರೂ ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತಿದ್ದೀರಾ ತಾನೇ? ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತಿದ್ದೀರೋ ಅಥವಾ ಎಲ್ಲರೂ ಪರಿಶ್ರಮದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರೋ? ಇಂದಿನ ದಿನ ವಿಶೇಷವಾಗಿ ಈ ಒಂದು ವರದಾನವನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪರಿಶ್ರಮದಿಂದ ಮುಕ್ತ ಭವ ಅನ್ನುವ ವರದಾನವನ್ನು ಈ ದಿನ ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ. ಈ ಸಂಗಮ ಯುಗದಲ್ಲಿ ಪರಿಶ್ರಮದಿಂದ ಮುಕ್ತ ಆಗಬೇಕು. ಏಕೆಂದರೆ ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತ ಆಗುವಂತಹ ಯುಗ ಆಗಿದೆ. ಸಂಗಮ ಯುಗ ಖುಷಿಯಲ್ಲಿ ಇರುವಂತಹ ಯುಗ ಆಗಿದೆ. ಒಂದು ವೇಳೆ ಸಂಗಮ ಯುಗದ ಈ ಸಮಯದಲ್ಲಿ ನೀವು ಪರಿಶ್ರಮವನ್ನು ಪಡುತ್ತಿದ್ದರೆ ಸಂಗಮ ಯುಗದ ಈ ಸಮಯದಲ್ಲಿ ನೀವು ಖುಷಿಯಲ್ಲಿ ಇರಲು ಸಾಧ್ಯ ಆಗುವುದಿಲ್ಲ. ಈ ಒಂದು ಯುಗ ಮಾತ್ರ ಪರಮಾತ್ಮ ತಂದೆ ಮತ್ತು ಆತ್ಮರು ಖುಷಿಯಿಂದ ಜೀವನವನ್ನು ನಡೆಸುವಂತಹ ಯುಗ ಆಗಿದೆ. ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಖುಷಿಯನ್ನು ಆಚರಣೆ ಮಾಡುವಂತಹ ಯುಗ ಕೇವಲ ಇದೊಂದೇ ಸಂಗಮ ಯುಗ ಆಗಿದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಸ್ನೇಹದ ಯುಗ ಸಂಗಮ ಯುಗ ಆಗಿದೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಯುಗ ಸಂಗಮ ಯುಗ ಆಗಿದೆ. ಅಂದ ಮೇಲೆ ದೃಢ ಸಂಕಲ್ಪವನ್ನು ಮಾಡಿ, ಇಂದಿನಿಂದ ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ ಎಂದು. ಎಲ್ಲರೂ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ತಾನೇ? ಪುನಃ ಎಂದೂ ಈ ರೀತಿ ಹೇಳುವುದಿಲ್ಲ ತಾನೇ? ಇಲ್ಲಿ ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ ಎಂದು ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಎತ್ತುತ್ತೀರಾ? ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ನಾವು ಪರಿಶ್ರಮದಿಂದ ಮುಕ್ತ ಆಗುತ್ತೇವೆ ಎಂದು ಕೈಯನ್ನು ಎತ್ತುತ್ತೀರಾ? ಪುನಃ ವಾಪಸ್ ಮನೆಗೆ ಹೋದ ತಕ್ಷಣ ನಾನು ಹೇಗೆ ಪರಿಶ್ರಮದಿಂದ ಮುಕ್ತ ಆಗಲಿ, ನಾನು ಏನನ್ನು ಮಾಡಲಿ ಎಂದು ಹೇಳುತ್ತೀರೇನು? ಏಕೆಂದರೆ ಬಾಪ್ತಾದರವರ ಬಳಿ ಪ್ರತಿಯೊಂದು ಮಗುವಿನ ದೃಢ ಸಂಕಲ್ಪವನ್ನು ಮಾಡುವಂತಹ ಸಂಪೂರ್ಣ ಫೈಲ್ ಇದೆ. ಬಾಪ್ತಾದ ಕೆಲವೊಮ್ಮೆ ಮಕ್ಕಳ ಫೈಲ್ ಅನ್ನು ನೋಡುತ್ತಾರೆ. ಮಕ್ಕಳು ಬಾರಿ ಬಾರಿಗೂ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ? ಯಾವ ಕ್ಷಣದಿಂದ ಪರಮಾತ್ಮ ತಂದೆಗೆ ಮಗುವಾಗಿ ಜನ್ಮವನ್ನು ಪಡೆದುಕೊಂಡಿದ್ದೀರೋ ಆ ಕ್ಷಣದಿಂದ ಇಲ್ಲಿಯವರೆಗೂ ಅನೇಕ ಬಾರಿ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ? ನಾನು ಈ ರೀತಿ ಮಾಡುತ್ತೇನೆ, ಆ ರೀತಿ ಮಾಡುತ್ತೇನೆ ಎಂದು ತಂದೆಯ ಸಮ್ಮುಖದಲ್ಲಿ ಸಂಕಲ್ಪವನ್ನು ಮಾಡಿದ್ದೀರಾ? ಆದರೆ ಇಲ್ಲಿಯವರೆಗೂ ಆ ಸಂಕಲ್ಪವನ್ನು ಪೂರ್ಣಗೊಳಿಸಿ ತೋರಿಸಿಲ್ಲ. ಬಹಳ ಚೆನ್ನಾಗಿ ಆತ್ಮಿಕ ವಾರ್ತಾಲಾಪವನ್ನು ಪರಮಾತ್ಮ ತಂದೆಯ ಜೊತೆಗೆ ಮಾಡುತ್ತೀರಾ? ನಿಮ್ಮ ವಾರ್ತಾಲಾಪವನ್ನು ಕೇಳಿ ಬಾಪ್ತಾದ ಖುಷಿ ಪಡುತ್ತಾರೆ. ಹೇಗೆ? ನೀವು
ಅನೇಕ ವಿದ್ಯಾರ್ಥಿಗಳನ್ನು ನಿಮ್ಮ ವಾರ್ತಾಲಾಪದ ಮೂಲಕ ಪ್ರಭಾವಿತಗೊಳಿಸುತ್ತೀರಾ? ಹೇಗೆ ಅನ್ಯ ವ್ಯಕ್ತಿಗಳು ನಿಮ್ಮ ಜ್ಞಾನದ ಮಾತನ್ನು ಕೇಳಿ ಪ್ರಭಾವಿತ ಆಗುತ್ತಾರೆ, ಅದೇ ರೀತಿ ಬಾಪ್ತಾದರವರನ್ನು ಕೂಡ ನಿಮ್ಮ ಶಬ್ದದ ಮೂಲಕ ಪ್ರಭಾವಿತ ಮಾಡುತ್ತೀರಾ? ಆದರೆ ದೃಢ ಸಂಕಲ್ಪದ ಪ್ರಭಾವ ಸ್ವಲ್ಪ ಸಮಯದವರೆಗೆ ಮಾತ್ರ ಮಕ್ಕಳ ಜೀವನದಲ್ಲಿ ಇರುತ್ತದೆ. ದೃಢ ಸಂಕಲ್ಪದ ಪ್ರಭಾವ ಸದಾ ಮಕ್ಕಳ ಜೀವನದಲ್ಲಿ ಇರುವುದಿಲ್ಲ. ಅಂದ ಮೇಲೆ ಮಕ್ಕಳು ಏನು ಸಂಕಲ್ಪವನ್ನು ಮಾಡುತ್ತಿದ್ದೀರೋ ಆ ಸಂಕಲ್ಪಗಳು ಬಾಪ್ತಾದರವರ ಫೈಲ್ನಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ಯಾವಾಗ ಫಂಕ್ಷನ್ ನಡೆಯುತ್ತದೆಯೋ ಆಗ ಬಾಪ್ತಾದರವರ ಬಳಿ ನೀವೆಲ್ಲರೂ ಒಂದು ಪ್ರತಿಜ್ಞಾ ಪತ್ರವನ್ನು ಬರೆದು ಜಮಾ ಮಾಡಿಸುತ್ತೀರಾ, ಅದು ತಂದೆಯ ಫೈಲ್ನಲ್ಲಿ ಜಮಾ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ಉತ್ತರವನ್ನು ಬರೆಯುವುದಿಲ್ಲ. ಈಗಲೂ ಕೂಡ ಎಲ್ಲರೂ ಅನೇಕ ಸಂಕಲ್ಪವನ್ನು ಮಾಡುತ್ತಿದ್ದೀರಾ. ಇದೇ ರೀತಿ ಎಲ್ಲಿಯವರೆಗೂ ಸಂಕಲ್ಪವನ್ನು ಮಾಡುತ್ತಿರುತ್ತೀರಾ? ಈ ಫೈಲ್ನಲ್ಲಿರುವ ಪೇಪರ್ ಯಾವಾಗ ಸಮಾಪ್ತಿಯಾಗುವುದು ಎಂದು ತಂದೆ ನೋಡುತ್ತಿರುತ್ತಾರೆ. ಮಕ್ಕಳು ಈಗ ತಂದೆಯ ಸಮಾನ ಆಗಬೇಕು. ತಂದೆಯ ಸಮಾನ ಆದ ತಕ್ಷಣ ಈ ಫೈಲ್ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಫೈನಲ್ ಸ್ಟೇಜ್ಗೆ ಹೋಗಿ ತಲುಪುತ್ತೀರಾ. ಈಗ ಇನ್ನು ತಂದೆಯ ಬಳಿ ಬಹಳಷ್ಟು ಫೈಲ್ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರಿ, ಸ್ನೇಹದ ಸಾಗರನ ಸ್ನೇಹದಿಂದ ದೂರ ಆಗಬೇಡಿ. ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಮನಸ್ಸಿನ ಸ್ನೇಹ ಇದೆ. ಅಂದ ಮೇಲೆ ಸ್ನೇಹದ ಆಧಾರದಿಂದ ತಂದೆಯನ್ನು ಅನುಕರಣೆ ಮಾಡಬೇಕು. ಬ್ರಹ್ಮ ತಂದೆಯ ಸ್ನೇಹಿಗಳಾದ ನೀವು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು. ಬ್ರಹ್ಮ ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ. ಸ್ನೇಹದ ಬಗ್ಗೆ ಎಲ್ಲರೂ ಹೇಳುತ್ತಾರೆ, ಎಲ್ಲಿ ಸ್ನೇಹ ಇರುತ್ತದೆಯೋ ಅಲ್ಲಿ ಪ್ರಾಣವನ್ನು ಕೂಡ ತ್ಯಾಗ ಮಾಡುತ್ತಾರೆ ಎಂದು. ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರಿಗೋಸ್ಕರ ಪ್ರಾಣವನ್ನು ಕೂಡ ತ್ಯಾಗ ಮಾಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಬಾಪ್ತಾದರವರಿಗೋಸ್ಕರ ನೀವು ಪ್ರಾಣವನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ. ಬಾಪ್ತಾದ ಮಕ್ಕಳೇ, ನೀವು ನನಗೋಸ್ಕರ ನಿಮ್ಮ ಶರೀರವನ್ನು ಸಮರ್ಪಣೆ ಮಾಡಿ ಎಂದು ಹೇಳುವುದಿಲ್ಲ. ಹಳೆಯ ಜಗತ್ತನ್ನೇ ನೀವೀಗ ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿಬಿಡಿ. ಅಂದರೆ ಹಳೆಯ ಜಗತ್ತಿನಿಂದ ನೀವೀಗ ದೂರಾಗಿ ಅದಕ್ಕೋಸ್ಕರ ಫೈನಲ್ ಡೇಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಫಂಕ್ಷನ್ ಡೇಟ್ ಅನ್ನು ನೀವು ಫಿಕ್ಸ್ ಮಾಡುತ್ತೀರಾ. 20ನೇ ತಾರೀಕು ಅಥವಾ 24ನೇ ತಾರೀಕು ಇಂತಹ ಫಂಕ್ಷನ್ ಎಂದು ಫಂಕ್ಷನ್ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ. ಈಗ ಸಂಪೂರ್ಣರಾಗುವುದಕ್ಕೋಸ್ಕರ ಯಾವ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ? ಆ ಡೇಟ್ ಅನ್ನು ಬಾಪ್ತಾದ ಫಿಕ್ಸ್ ಮಾಡಲಿ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಬಾಪ್ತಾದ ಎಂದೋ ಒಂದು ದಿನ ಎಂದು ಮುಂದಿನ ಡೇಟ್ ಅನ್ನು ಫಿಕ್ಸ್ ಮಾಡುವುದಿಲ್ಲ. ಬಾಪ್ತಾದ ಈ ದಿನ ಸಂಪನ್ನ ಆಗಿ ಎಂದು ಹೇಳುತ್ತಾರೆ. ಬಾಪ್ತಾದ ಮುಂದೆ ಎಂದೋ ಎಂದು ಹೇಳಿ ಮುಂದೆಗೋಸ್ಕರ ಯಾವ ಮಾತನ್ನು ಬಿಡುವುದಿಲ್ಲ. ಈಗಲೇ ಮಾಡಬೇಕು ಎಂದು ಬಾಪ್ತಾದ ಹೇಳುತ್ತಾರೆ. ಏನನ್ನು ಮಾಡಬೇಕು ಅದನ್ನು ಈಗಲೇ ಮಾಡಿ ಎಂದು ಬಾಪ್ತಾದ ಹೇಳುತ್ತಾರೆ. ಆದರೆ ಬಾಪ್ತಾದ ಅಂತೂ ಸಮರ್ಥ ಆಗಿದ್ದಾರೆ. ಅಂದ ಮೇಲೆ ಸಮರ್ಥತೆಯ ಲೆಕ್ಕದಿಂದ ಈಗಲೇ ಮಾಡಿ ಎಂದು ಬಾಪ್ತಾದ ಹೇಳುತ್ತಾರೆ ತಾನೆ. ಮಕ್ಕಳೇ, ಆವಾಗ ಈವಾಗ ಅನ್ನುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಡಿ. ಮಕ್ಕಳು ಆಗ ಮಾಡಿದರಾಯ್ತು, ಈಗ ಮಾಡಿದರಾಯ್ತು ಅನ್ನುವ ಅಭ್ಯಾಸದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ತಿಳಿಸುತ್ತಾರೆ, ನೀವೇ ಹೇಳಿ ಯಾವಾಗ ಫೈನಲ್ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ ಎಂದು. ನೀವು ಆಗ ಈಗ ಎಂದು ಹೇಳುತ್ತೀರಾ, ಆದರೆ ಬಾಪ್ತಾದ ಹೇಳುತ್ತಾರೆ ಯಾವಾಗ ಫೈನಲ್ ಡೇಟ್ ಎಂದು. ಈಗ ಸಮಯಕ್ಕನುಸಾರವಾಗಿ ಎಲ್ಲರೂ ದೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಲೇಬೇಕು. ಈಗಿನ ಸಮಯಕ್ಕನುಸಾರವಾಗಿ ನೀವೆಲ್ಲರೂ ದೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾಗಬೇಕು. ಆದರೆ ಬಾಪ್ತಾದ ತಿಳಿದುಕೊಂಡಿದ್ದಾರೆ, ಮಕ್ಕಳಿಗೆ ಸಮಯ ಶಿಕ್ಷಕ ಆಗಬಾರದು, ಸ್ವಯಂ ಪರಮಾತ್ಮ ತಂದೆ ನಿಮ್ಮ ಶಿಕ್ಷಕ ಆಗಿದ್ದಾರೆ. ಅಂದ ಮೇಲೆ ಸಮಯಕ್ಕೆ ಸರಿಯಾಗಿ ನೀವು ತಯಾರಾಗಬೇಕು, ಸಮಯಕ್ಕೆ ನೀವು ಶಿಕ್ಷಕ ಆಗಬೇಕು. ನೀವೀಗ ಸಮಯಕ್ಕೆ ಶಿಕ್ಷಕರಾಗಬೇಕು, ಸಮಯ ನಿಮಗೆ ಶಿಕ್ಷಕ ಆಗಬಾರದು. ಸಮಯ ನಿಮಗೆ ಶಿಕ್ಷಕ ಆದರೆ ನಿಮ್ಮ ಮಾರ್ಕ್ಸ್ ಕಡಿಮೆ ಆಗಿ ಬಿಡುತ್ತದೆ. ಈಗಲೂ ಕೂಡ ಕೆಲವು ಮಕ್ಕಳು ಹೇಳುತ್ತಾರೆ, ಸಮಯ ಬಂದಾಗ ಎಲ್ಲವನ್ನೂ ಕಲಿಯುತ್ತೇವೆ, ಸಮಯ ಬಂದಾಗ ಬದಲಾಗುತ್ತೇವೆ ಎಂದು. ಸಮಯಕ್ಕನುಸಾರವಾಗಿ ಇಡೀ ವಿಶ್ವದ ಆತ್ಮರೂ ಕೂಡ ಬದಲಾಗುತ್ತಾರೆ. ಆದರೆ ಪರಮಾತ್ಮ ತಂದೆಯ ಮಕ್ಕಳಾದ ನೀವು ಸಮಯಕ್ಕೋಸ್ಕರ ಕಾಯಬೇಡಿ, ಸಮಯವನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿ. ನೀವೆಲ್ಲರೂ ವಿಶ್ವಕ್ಕೆ ಶಿಕ್ಷಕ ಆದಂತಹ ಪರಮಾತ್ಮನ ಮಕ್ಕಳು, ಮಾಸ್ಟರ್ ವಿಶ್ವ ಶಿಕ್ಷಕ ಆಗಿದ್ದೀರಾ. ನೀವು ರಚಯಿತ ಆಗಿದ್ದೀರಾ, ಸಮಯ ನಿಮ್ಮ ರಚನೆಯಾಗಿದೆ. ಅಂದ ಮೇಲೆ ಹೇ ರಚಯಿತ ಆದಂತಹ ಆತ್ಮರೇ, ರಚನೆಯನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳಬೇಡಿ. ಬ್ರಹ್ಮ ತಂದೆಯ ಸಮಾನ ನೀವೆಲ್ಲರೂ ಸಂಪನ್ನಾಗಿ. ಬ್ರಹ್ಮ ತಂದೆ ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಬ್ರಹ್ಮ ತಂದೆ ಆದಿಯಿಂದ ಅಂತ್ಯದವರೆಗೂ ದೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾದರು. ಆದಿಯಲ್ಲಿ ನೀವೆಲ್ಲರೂ ನೋಡಿದ್ದೀರಾ,
ಬ್ರಹ್ಮ ತಂದೆ ತಮ್ಮ ತನುವನ್ನು ಯಜ್ಞ ಸೇವೆಗೋಸ್ಕರ ಸಂಪೂರ್ಣ ಅರ್ಪಣೆ ಮಾಡಿದರು, ಮನಸ್ಸನ್ನು ಅರ್ಪಣೆ ಮಾಡಿದರು, ಧನ ಸಂಪತ್ತನ್ನು ಕೂಡ ಅರ್ಪಣೆ ಮಾಡಿದರು. ಆದರೆ ಬ್ರಹ್ಮ ತಂದೆಗೆ ತಮ್ಮ ಯಾವ ವಸ್ತುವಿನ ಬಗ್ಗೆಯೂ ಸ್ವಲ್ಪ ಕೂಡ ಆಸಕ್ತಿ ಇರಲಿಲ್ಲ. ತನುವನ್ನು ಸದಾ ಸ್ವಾಭಾವಿಕವಾಗಿ ಈಶ್ವರ ತಂದೆಯ ಸೇವೆಯಲ್ಲಿ ಅರ್ಪಣೆ ಮಾಡಿದರು. ತನುವಿನ ಬಗ್ಗೆ ಬ್ರಹ್ಮ ತಂದೆ ಸ್ವಾಭಾವಿಕವಾಗಿ ಒಂದೇ ಶಬ್ದವನ್ನು ಹೇಳುತ್ತಿದ್ದರು, ಈತನು ಪರಮಾತ್ಮ ತಂದೆಯ ರಥ ಆಗಿದೆ ಎಂದು. ಇದು ನನ್ನ ಶರೀರ ಅಲ್ಲ, ಇದು ಪರಮಾತ್ಮ ತಂದೆಯ ರಥ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ನಾನು ಪರಮಾತ್ಮ ತಂದೆಯ ರಥಕ್ಕೆ ಊಟವನ್ನು ಮಾಡಿಸುತ್ತಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರು. ನಾನು ಊಟವನ್ನು ಮಾಡುತ್ತಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳಲಿಲ್ಲ. ತನುವಿನಿಂದಲೂ ಬ್ರಹ್ಮ ತಂದೆ ಬೇಹದ್ದಿನ ವೈರಾಗ್ಯಿಯಾಗಿದ್ದರು. ಮನಸ್ಸಿನಿಂದ ಸದಾ ಬ್ರಹ್ಮ ತಂದೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿದ್ದರು. ಧನ ಸಂಪತ್ತನ್ನು ಕೂಡ ಬ್ರಹ್ಮ ತಂದೆ ಈಶ್ವರನ ಕಾರ್ಯದಲ್ಲಿ ತೊಡಗಿಸಿದರು. ಆದರೆ ಎಂದೂ ಕೂಡ ನನ್ನ ಹಣವನ್ನು ನಾನು ಈಶ್ವರನ ಕಾರ್ಯದಲ್ಲಿ ತೊಡಗಿಸಿದ್ದೇನೆ ಎಂದು ಬ್ರಹ್ಮ ತಂದೆ ಸಂಕಲ್ಪವನ್ನು ಮಾಡಲಿಲ್ಲ. ಎಂದು ನನ್ನ ಹಣವನ್ನು ನಾನು ಕಾರ್ಯದಲ್ಲಿ ತೊಡಗಿಸಿದ್ದೇನೆ ಎಂದು ಬ್ರಹ್ಮ ತಂದೆ ವರ್ಣನೆಯನ್ನು ಮಾಡಲಿಲ್ಲ. ನಾನು ಈಶ್ವರನ ಕಾರ್ಯದಲ್ಲಿ ಹಣವನ್ನು ತೊಡಗಿಸಿದ್ದೇನೆ ಎಂದೂ ಯಾರ ಸಮ್ಮುಖದಲ್ಲೂ ಬ್ರಹ್ಮ ತಂದೆ ಹೇಳಲಿಲ್ಲ. ಇದು ಪರಮಾತ್ಮ ತಂದೆಯ ಭಂಡಾರ ಆಗಿದೆ, ಇದು ಬಾಬಾರವರ ಭಂಡಾರ ಆಗಿದೆ, ಭೋಲಾನಾಥನ ಭಂಡಾರ ಆಗಿದೆ ಎಂದು ಬ್ರಹ್ಮ ತಂದೆ ತಿಳಿದುಕೊಂಡರು. ಧನ ಸಂಪತ್ತನ್ನು ನನ್ನದು ಎಂದು ತಿಳಿದುಕೊಂಡು ಬ್ರಹ್ಮ ತಂದೆ ತಮ್ಮ ಪರ್ಸನಲ್ ಕಾರ್ಯಕ್ಕೋಸ್ಕರ ಒಂದು ರೂಪಾಯಿಯ ವಸ್ತುವನ್ನು ಕೂಡ ಉಪಯೋಗ ಮಾಡಲಿಲ್ಲ. ಕನ್ಯರಿಗೆ ಮಾತೆಯರಿಗೆ ತಮ್ಮ ಸಂಪೂರ್ಣ ಹಣದ ಜವಾಬ್ದಾರಿಯನ್ನು ಕೊಟ್ಟರು. ಕನ್ಯರ ಹೆಸರಿಗೆ ಮಾತೆಯರ ಹೆಸರಿಗೆ ತಮ್ಮ ಸಂಪೂರ್ಣ ಸಂಪತ್ತನ್ನು ವಿಲ್ ಮಾಡಿದರು. ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ನನ್ನತನ ಇರಲಿಲ್ಲ. ಸಮಯ ಶ್ವಾಸ ಯಾವುದನ್ನು ಕೂಡ ಸ್ವಯಂಗೋಸ್ಕರ ಬಳಸಿಕೊಳ್ಳಲಿಲ್ಲ. ಎಲ್ಲಾ ಮಾತಿನಲ್ಲೂ ಬ್ರಹ್ಮ ತಂದೆ ಬೇಹದ್ದಿನ ವೈರಾಗಿ ಆಗಿದ್ದರು. ಇಷ್ಟೆಲ್ಲ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ, ಪ್ರಕೃತಿ ದಾಸಿಯಾಗಿದ್ದರೂ ಕೂಡ ಬ್ರಹ್ಮ ತಂದೆ ಯಾವುದೇ ಒಂದು ಎಕ್ಸ್ಟ್ರಾ ಸಾಧನವನ್ನು ಸ್ವಯಂಗೋಸ್ಕರ ಉಪಯೋಗ ಮಾಡಲಿಲ್ಲ. ಸದಾ ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಿದರು. ಯಾವುದೇ ಒಂದು ಸ್ಪೆಷಲ್ ವಸ್ತುವನ್ನು ತಮ್ಮ ಕಾರ್ಯದಲ್ಲಿ ಬ್ರಹ್ಮ ತಂದೆ ಬಳಸಲಿಲ್ಲ. ಯಾವುದೇ ಒಂದು ವಿಶೇಷ ವಸ್ತುವನ್ನು ಬ್ರಹ್ಮ ತಂದೆ ತಮ್ಮ ಕಾರ್ಯದಲ್ಲಿ ಬಳಸಲಿಲ್ಲ. ಬ್ರಹ್ಮ ತಂದೆ ಸ್ಪೆಷಲ್ ಆದ ಡ್ರೆಸ್ ಅನ್ನು ಕೂಡ ಧರಿಸಿಕೊಳ್ಳಲಿಲ್ಲ. ಆದಿಯಿಂದ ಅಂತ್ಯದವರೆಗೂ ಒಂದೇ ಪ್ರಕಾರದ ಡ್ರೆಸ್ ಅನ್ನು ಬ್ರಹ್ಮ ತಂದೆ ಬಳಸಿದರು. ಬ್ರಹ್ಮ ತಂದೆ ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡಲಿಲ್ಲ. ಮಕ್ಕಳಿಗೋಸ್ಕರ ಬ್ರಹ್ಮ ತಂದೆ ಮನೆಯನ್ನು ನಿರ್ಮಾಣ ಮಾಡಿದರು, ಆದರೆ ಸ್ವಯಂಗೋಸ್ಕರ ಆ ಮನೆಯನ್ನು ಉಪಯೋಗ ಮಾಡಲಿಲ್ಲ. ಮಕ್ಕಳು ಬ್ರಹ್ಮ ತಂದೆಗೆ ನೀವು ಹೊಸ ಮನೆಯಲ್ಲಿ ಬಂದು ಇರಿ ಎಂದು ಅನೇಕ ಬಾರಿ ಹೇಳಿದರೂ ಕೂಡ ಮಕ್ಕಳ ಮಾತನ್ನು ಕೇಳುತ್ತಿದ್ದರು. ಬ್ರಹ್ಮ ತಂದೆ ಎಲ್ಲಾ ಮಾತಿನಿಂದ ಭಿನ್ನ ಆಗಿದ್ದರು. ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಾ ಒಂದೇ ಶಬ್ದವನ್ನು ಹೇಳುತ್ತಿದ್ದರು, ಎಲ್ಲವೂ ಮಕ್ಕಳಿಗೋಸ್ಕರ ಆಗಿದೆ ಎಂದು. ಇದಕ್ಕೆ ಹೇಳಲಾಗುತ್ತದೆ, ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರತ್ಯಕ್ಷ ಜೀವನ ಬ್ರಹ್ಮ ತಂದೆಯ ಜೀವನ ಆಗಿತ್ತು. ಅಂತ್ಯದಲ್ಲಿ ನೀವೆಲ್ಲರೂ ನೋಡಿದ್ದೀರಾ, ಮಕ್ಕಳು ಸಮ್ಮುಖದಲ್ಲಿ ಇದ್ದರು, ಬ್ರಹ್ಮ ತಂದೆ ಮಕ್ಕಳ ಕೈಯನ್ನು ಹಿಡಿದುಕೊಂಡಿದ್ದರು. ಆದರೆ ಯಾವ ಮಗುವಿನ ಬಗ್ಗೆಯೂ ಬ್ರಹ್ಮ ತಂದೆಗೆ ಆಸಕ್ತಿ ಇರಲಿಲ್ಲ. ಬ್ರಹ್ಮ ತಂದೆಯ ಅಂತಿಮ ಸ್ಥಿತಿಯನ್ನು ನೀವೆಲ್ಲರೂ ನೋಡಿದ್ದೀರಾ. ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಇದ್ದರು, ತಂದೆ ಮಕ್ಕಳ ಕೈಯನ್ನು ಹಿಡಿದುಕೊಂಡಿದ್ದರು, ಆದರೆ ಮಕ್ಕಳ ಬಗ್ಗೆ ಬ್ರಹ್ಮ ತಂದೆಗೆ ಸೆಳೆತ ಇತ್ತೇನು? ಬ್ರಹ್ಮ ತಂದೆ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾಗಿದ್ದರು. ಮಕ್ಕಳ ಬಗ್ಗೆ ಬ್ರಹ್ಮ ತಂದೆಗೆ ಸ್ನೇಹ ಇತ್ತು. ಸ್ನೇಹಿ ಮಕ್ಕಳು, ಅನನ್ಯ ಮಕ್ಕಳು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಇದ್ದರೂ ಕೂಡ ಬ್ರಹ್ಮ ತಂದೆ ಬೇಹದ್ದಿನ ವೈರಾಗಿ ಆಗಿದ್ದರು. ಒಂದು ಸೆಕೆಂಡ್ ನಲ್ಲಿ ಉಪರಾಮ ಸ್ಥಿತಿಯಲ್ಲಿ ಸ್ಥಿತಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಕ್ಷಿಯನ್ನು ಬ್ರಹ್ಮ ತಂದೆ ತೋರಿಸಿದರು. ಕೇವಲ ಈಶ್ವರ ತಂದೆಯ ಸೇವೆ 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 ಅನ್ನುವ ಒಂದೇ ಮಾತಿನ ಆಸಕ್ತಿ ಬ್ರಹ್ಮ ತಂದೆಗೆ ಇತ್ತು. ಉಳಿದ ಎಲ್ಲಾ ಮಾತಿನಿಂದ ಬ್ರಹ್ಮ ತಂದೆ ಭಿನ್ನ ಆಗಿದ್ದರು. ಇದಕ್ಕೆ ಬೇಹದ್ದಿನ ವೈರಾಗ್ಯ ವೃತ್ತಿ ಎಂದು ಕರೆಯಲಾಗುತ್ತದೆ. ಈಗಿನ ಸಮಯಕ್ಕನುಸಾರವಾಗಿ ಈ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಪ್ರಕಟಗೊಳಿಸಿಕೊಳ್ಳಿ. ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳದೆ ನೀವು ಎಲ್ಲರಿಗೂ ಶಕ್ತಿಯನ್ನು ನೀಡುವ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಸಾಕಾರದಲ್ಲಿ ಬ್ರಹ್ಮ ತಂದೆ ನಮ್ಮಂತೆ ಜೀವನವನ್ನು ನಡೆಸಿದರು. ನಿರಾಕಾರ ತಂದೆಯ ಮಾತನ್ನು ಬಿಟ್ಟು ಬಿಡಿ. ಸಾಕಾರದಲ್ಲಿ ಸರ್ವ ಪ್ರಾಪ್ತಿಯ ಸಾಧನ ಇದ್ದರೂ ಕೂಡ, ಸರ್ವ ಮಕ್ಕಳ ಜವಾಬ್ದಾರಿ ಇದ್ದರೂ ಕೂಡ, ವಾತಾವರಣದಲ್ಲಿ ಅನೇಕ ಪ್ರಕಾರದ ಸಮಸ್ಯೆ ಇದ್ದರೂ ಕೂಡ, ವಿಭಿನ್ನ ಪ್ರಕಾರದ ಪರಿಸ್ಥಿತಿ ಬರುತ್ತಿದ್ದರೂ ಕೂಡ, ಎಲ್ಲಾ ಮಾತಿನಿಂದ ಬ್ರಹ್ಮ ತಂದೆ ದೂರ ಆಗಿದ್ದರು. ಎಲ್ಲಾ ಪರಿಸ್ಥಿತಿಯನ್ನು ಬ್ರಹ್ಮ ತಂದೆ ಪಾರು ಮಾಡಿಬಿಟ್ಟರು. ಪಾಸ್ವಿತ್ ಆನರಾಗುವಂತಹ ಸರ್ಟಿಫಿಕೇಟ್ ಅನ್ನು ಬ್ರಹ್ಮ ತಂದೆ ಪಡೆದುಕೊಂಡರು. ಅದಕ್ಕೆ ವಿಶೇಷ ಕಾರಣ ಅಂದರೆ ಬ್ರಹ್ಮ ತಂದೆಯ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಈಗ ಸೂಕ್ಷ್ಮ ಚಿನ್ನದ ಸರಪಳಿಯ ಬಂಧನದಲ್ಲಿ ಮಕ್ಕಳು ಸಿಕ್ಕಿ ಹಾಕಿಕೊಂಡಿದ್ದೀರಾ. ಈ ಬಹಳಷ್ಟು
ಸೂಕ್ಷ್ಮವಾದಂತಹ ಚಿನ್ನದ ಸರಪಳಿಯ ಸೆಳೆತ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಇದೆ. ಕೆಲವು ಮಕ್ಕಳು ಅದನ್ನು ಆಸಕ್ತಿ ಎಂದು ತಿಳಿದುಕೊಂಡಿಲ್ಲ, ಆದರೆ ಇದು ಆಸಕ್ತಿಯಾಗಿದೆ, ಇದು ಸೆಳೆತ ಆಗಿದೆ. ಮಕ್ಕಳು ತಿಳಿದುಕೊಂಡಿದ್ದಾರೆ ಇದೆಲ್ಲ ನಡೆಯುತ್ತಿರುತ್ತದೆ, ಈ ರೀತಿ ಆಗುತ್ತಿರುತ್ತದೆ ಎಂದು. ಆದರೆ ಇದರಿಂದ ನಾವು ಮುಕ್ತ ಆಗಬೇಕು ಎಂದು ಮಕ್ಕಳು ವಿಚಾರವನ್ನು ಮಾಡುವುದಿಲ್ಲ. ಆದರೆ ಈ ರೀತಿ ಸೇವೆಯಲ್ಲಿ ನಡೆಯುತ್ತಿರುತ್ತದೆ ಎಂದು ಮಕ್ಕಳು ವಿಚಾರ ಮಾಡುತ್ತಾರೆ. ಅನೇಕ ಪ್ರಕಾರದ ಆಸಕ್ತಿ ಬೇಹದ್ದಿನ ವೈರಾಗಿಯಾಗಲು ಬಿಡುವುದಿಲ್ಲ. ನಾವೆಲ್ಲರೂ ಬೇಹದ್ದಿನ ವೈರಾಗಿಗಳಾಗಬೇಕು ಎಂದು ಬಯಸುತ್ತೇವೆ, ಸಂಕಲ್ಪವನ್ನು ಕೂಡ ಮಾಡುತ್ತೇವೆ. ನಾವೆಲ್ಲರೂ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಬಯಸುತ್ತೇವೆ, ತಂದೆಯ ಸಮಾನ ಆಗಬೇಕು ಎಂದು ಸಂಕಲ್ಪವನ್ನು ಕೂಡ ಮಾಡುತ್ತೇವೆ. ಆದರೆ ಬಯಸುವುದಕ್ಕೂ ಮತ್ತು ಮಾಡುವುದಕ್ಕೂ ಸಮಾನತೆ ಇಲ್ಲ. ನಾವು ತಂದೆಯ ಸಮಾನ ಆಗಬೇಕು ಎಂದು ಹೆಚ್ಚು ಬಯಸುತ್ತೇವೆ, ಆದರೆ ತಂದೆಯ ಸಮಾನ ಆಗುವುದಕ್ಕೋಸ್ಕರ ಕಡಿಮೆ ಪುರುಷಾರ್ಥವನ್ನು ಮಾಡುತ್ತೇವೆ. ನಾವೀಗ ಪುರುಷಾರ್ಥವನ್ನು ಮಾಡಲೇಬೇಕು ಅನ್ನುವ ಬೇಹದ್ದಿನ ವೈರಾಗ್ಯ ವೃತ್ತಿ ಇನ್ನೂ ಮಕ್ಕಳ ಮನಸ್ಸಿನಲ್ಲಿ ಪ್ರಕಟ ರೂಪದಲ್ಲಿ ಇಲ್ಲ. ಮಧ್ಯ ಮಧ್ಯದಲ್ಲಿ ವೈರಾಗ್ಯ ಪ್ರಕಟ ಆಗುತ್ತದೆ, ಪುನಃ ವೈರಾಗ್ಯ ಮಾಯ ಆಗಿ ಬಿಡುತ್ತದೆ. ಸಮಯ ಬಂದಾಗ ಮಾಡೇ ಮಾಡುತ್ತೇವೆ ಎಂದು ಹೇಳುತ್ತೇವೆ, ಆದರೆ ಸಮಯಕ್ಕೆ ಸರಿಯಾಗಿ ಮಾಡಿದರೆ ನೀವು ಪಾಸ್ವಿತಾನರಾಗಲು ಸಾಧ್ಯ ಇಲ್ಲ. ಕೇವಲ ಪಾಸ್ ಆಗುತ್ತೀರಾ, ಆದರೆ ಪಾಸ್ವಿತಾನರಾಗುವುದಿಲ್ಲ. ಸಮಯ ಬಹಳ ತೀವ್ರಗತಿಯಿಂದ ಮುಂದೆ ಹೋಗುತ್ತಿದೆ, ಆದರೆ ಮಕ್ಕಳ ಪುರುಷಾರ್ಥದ ತೀವ್ರತೆ ಬಹಳ ಕಡಿಮೆ ಇದೆ. ಬಾಹ್ಯ ರೂಪದಲ್ಲಿ ಮಕ್ಕಳು ಸ್ವಲ್ಪ ಪುರುಷಾರ್ಥವನ್ನು ಮಾಡುತ್ತೀರಾ, ಆದರೆ ಆಂತರ್ಯದಲ್ಲಿ ಸೂಕ್ಷ್ಮ ಸೆಳೆತದ ಬಂಧನದಲ್ಲಿ ಬಂಧಿತಾಗಿದ್ದೀರಾ. ನಾನೀಗ ಹಾರಿ ಬರುತ್ತೇನೆ, ಹಾರಿ ಬರುತ್ತೇನೆ ಎಂದು ಮಕ್ಕಳು ಹಾಡುವ ಗೀತೆಯನ್ನು ಕೇಳಿದಾಗ ಬಾಪ್ತಾದ ವಿಚಾರ ಮಾಡುತ್ತಾರೆ, ಮಕ್ಕಳನ್ನು ಹಾರಿಸಿಕೊಂಡು ಕರೆದುಕೊಂಡು ಹೋಗಬೇಕು ಎಂದು. ಆದರೆ ಮಕ್ಕಳ ಮನಸ್ಸಿನ ಆಸಕ್ತಿ ಮಕ್ಕಳಿಗೆ ಹಾರಲು ಬಿಡುವುದಿಲ್ಲ. ಆಗ ಮಕ್ಕಳು ಈ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ, ಆ ಕಡೆ ಕೂಡ ಉಳಿದುಕೊಳ್ಳುವುದಿಲ್ಲ. ಈಗಿನ ಸಮಯಕ್ಕನುಸಾರವಾಗಿ ಆಸಕ್ತಿಯಿಂದ ಮುಕ್ತಾಗಿ ಬೇಹದ್ದಿನ ವೈರಾಗಿಗಳಾಗಿ ಮನಸ್ಸಿನ ವೈರಾಗ್ಯ ಇರಬೇಕು. ನಿಮಗೆ ಈಗ ಮನಃಪೂರ್ವಕವಾದ ವೈರಾಗ್ಯ ಇರಬೇಕು. ಪ್ರೋಗ್ರಾಮ್ ಅನುಸಾರವಾಗಿ ಮಕ್ಕಳಿಗೆ ವೈರಾಗ್ಯ ಬರುತ್ತದೆ, ಆದರೆ ಅದು ಅಲ್ಪ ಕಾಲದ ವೈರಾಗ್ಯ ಆಗಿರುತ್ತದೆ. ಅಂದ ಮೇಲೆ ನಿಮ್ಮ ಮನಸ್ಸಿನ ಸೂಕ್ಷ್ಮ ಆಸಕ್ತಿಯನ್ನು ನೀವೀಗ ಚೆಕ್ ಮಾಡಿಕೊಳ್ಳಿ. ದೊಡ್ಡ ದೊಡ್ಡ ಮಾತಿನ ಆಸಕ್ತಿ ಈಗ ಸಮಾಪ್ತಿಯಾಗಿದೆ. ಕೆಲವು ಮಕ್ಕಳು ದೊಡ್ಡ ದೊಡ್ಡ ಆಸಕ್ತಿಯಿಂದ ಮುಕ್ತ ಆಗಿದ್ದಾರೆ, ಆದರೆ ಸೂಕ್ಷ್ಮ ಆಸಕ್ತಿ ಮಕ್ಕಳ ಮನಸ್ಸಿನಲ್ಲಿ ಅತೀ ಸೂಕ್ಷ್ಮವಾಗಿ ಇದೆ. ಸ್ವಯಂಗೆ ಆ ಮಾತಿನ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಮಕ್ಕಳು ಸ್ವಯಂ ಆ ಸೂಕ್ಷ್ಮ ಸೆಳೆತವನ್ನು ಚೆಕ್ ಮಾಡಿಕೊಳ್ಳುವುದೇ ಇಲ್ಲ. ಮಕ್ಕಳಿಗೆ ಆ ಸೂಕ್ಷ್ಮ ಸೆಳೆತದ ಬಗ್ಗೆ ಗೊತ್ತೇ ಆಗುವುದಿಲ್ಲ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ಚೆನ್ನಾಗಿ ಸ್ವಯಂ ಚೆಕ್ ಮಾಡಿಕೊಳ್ಳಿ. ಸಂಪೂರ್ಣತೆಯ ದರ್ಪಣದಲ್ಲಿ ಸ್ವಯಂನ ಆಸಕ್ತಿಯನ್ನು ಚೆಕ್ ಮಾಡಿಕೊಳ್ಳಿ. ಬ್ರಹ್ಮ ತಂದೆಯ ಈ ಸ್ಮೃತಿ ದಿನದಂದು ಬ್ರಹ್ಮ ತಂದೆಗೆ ಈ ಸೂಕ್ಷ್ಮ ಆಸಕ್ತಿಯನ್ನೇ ಗಿಫ್ಟ್ ಆಗಿ ಕೊಡಿ. ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ. ಅಂದ ಮೇಲೆ ಪ್ರೀತಿಯ ಕಾರಣ ಏನನ್ನು ಮಾಡಲಾಗುತ್ತದೆ? ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರಿಗೆ ಗಿಫ್ಟ್ ಅನ್ನು ಕೊಡುತ್ತಾರೆ ತಾನೆ. ಅಂದ ಮೇಲೆ ನೀವೀಗ ಇದೇ ಗಿಫ್ಟ್ ಅನ್ನು ಕೊಡಿ. ಈ ಆಸಕ್ತಿಯನ್ನು ತ್ಯಾಗ ಮಾಡಿ, ಎಲ್ಲಾ ಮಾತಿನಿಂದ ದೂರಾಗಿ ಎಲ್ಲಾ ಮಾತನ್ನು ತ್ಯಾಗ ಮಾಡಿ, ಈ ಹಳೆಯ ಜಗತ್ತಿನ ಎಲ್ಲಾ ಮಾತಿನಿಂದ ಮುಕ್ತ ಆಗಿ ಬಿಡಿ. ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಮಕ್ಕಳಿಗೆ ಬಹಳಷ್ಟು ಒಳ್ಳೆಯ ಉಮಂಗುತ್ಸಾಹ ಇದೆ. ಮಕ್ಕಳ ಮನಸ್ಸಿನಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತಿದೆ. ಬಹಳಷ್ಟು ಒಳ್ಳೆಯ ಸ್ವಾವುನ್ನತಿಯ ಸಂಕಲ್ಪವನ್ನು ಮಕ್ಕಳು ಮಾಡುತ್ತಾರೆ. ಈಗ ಈ ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ತಂದು ತೋರಿಸಿ. ಒಳ್ಳೆಯದು. ಇಂದು ವಿಶೇಷವಾಗಿ ಟೀಚರ್ಸ್ಗಳ ಸಂಘಟನೆ ಇಲ್ಲಿ ಸೇರಿದೆ. ಸೇವೆಗೆ ರಿಟರ್ನ್ ಆಗಿ ಟೀಚರ್ಸ್ಗಳ ಉತ್ಸವವನ್ನು ಇಡಲಾಗಿದೆ. ಬಾಪ್ತಾದ ಖುಷಿ ಪಡುತ್ತಾರೆ. ಮಕ್ಕಳ ಸೇವೆಗೆ ಫಲ ಪ್ರಾಪ್ತಿಯಾಗುತ್ತಿದೆ. ಆದ್ದರಿಂದ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ, ಊಟ ಮಾಡುತ್ತಿದ್ದೀರಾ. ನಂಬರ್ ವಾರಾಗಿ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತೀರಾ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ದೇಶ ವಿದೇಶದ ಸ್ನೇಹದಲ್ಲಿ ಸಮಾವೇಶ ಆಗಿರುವ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿರುವಂತಹ ತಂದೆಯ ಅತಿ ಸಮೀಪದಲ್ಲಿರುವ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಿಶ್ರಮದಿಂದ ಮುಕ್ತ ಆಗಿರುವಂತಹ ಆತ್ಮರಿಗೆ ಸದಾ ಖುಷಿಯಲ್ಲಿರುವಂತಹ ಪರಮಾತ್ಮ ತಂದೆಯ ಪ್ರೀತಿಯ ಸೆಳೆತದಲ್ಲಿ ಹಾರುವಂತಹ ಆತ್ಮರಿಗೆ ತಂದೆಯ ಸಮಾನ ಆಗುವಂತಹ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತರುವಂತಹ ಹೃದಯೇಶ್ವರ ತಂದೆಯ ಹೃದಯದಲ್ಲಿ ಸಮಾವೇಶ ಆಗಿರುವ ಮಕ್ಕಳಿಗೆ ವಿಶೇಷವಾಗಿ ಈ ದಿನ ಬ್ರಹ್ಮ ತಂದೆ ಪದುಮಾ ಪದುಂ ಗುಣದಷ್ಟು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಎಂದು ಹೇಳುತ್ತಿದ್ದಾರೆ. ಬಾಪ್ತಾದ ಸದಾ
ಮಕ್ಕಳ ಮನಸ್ಸಿನಲ್ಲೇ ಇರುತ್ತಾರೆ, ವಚನದಲ್ಲೂ ಕೂಡ ಇರುತ್ತಾರೆ, ಮತ್ತು ಬಾಬಾ ಮಕ್ಕಳ ಮನಸ್ಸಿನಲ್ಲೂ ಕೂಡ ಇರುತ್ತಾರೆ. ಅಂದ ಮೇಲೆ ಈ ರೀತಿ ಹೃದಯದಲ್ಲಿ ಸಮಾವೇಶ ಆಗಿರುವ ಮಕ್ಕಳಿಗೆ ಬಾಪ್ತಾದ ಸ್ನೇಹದ ಮುತ್ತಿನ ತಟ್ಟೆಯನ್ನು ತುಂಬಿ ತುಂಬಿ ನೆನಪು ಪ್ರೀತಿ ಹಾಗೂ ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಸಂಕಲ್ಪ ಅನ್ನುವ ಬೀಜವನ್ನು ಸದಾ ಸಮರ್ಥ ಮಾಡಿಕೊಳ್ಳುವಂತಹ ಜ್ಞಾನಿ ಆತ್ಮರಾಗಿ ಜ್ಞಾನವನ್ನು ಕೇಳುವುದು ಮತ್ತು ಜ್ಞಾನವನ್ನು ಹೇಳುವುದರ ಜೊತೆ ಜೊತೆಗೆ ಜ್ಞಾನ ಸ್ವರೂಪರಾಗುವುದು ಅಂದರೆ ಯಾರ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮ ಸಮರ್ಥ ಆಗಿರುತ್ತದೆಯೋ ಅವರೇ ಜ್ಞಾನ ಸ್ವರೂಪರಾಗಿರುತ್ತಾರೆ. ಜ್ಞಾನ ಸ್ವರೂಪ ಆತ್ಮರ ಜೀವನದಲ್ಲಿ ವ್ಯರ್ಥ ಸಮಾಪ್ತಿಯಾಗಿರುತ್ತದೆ. ಎಲ್ಲಿ ಸಮರ್ಥತೆ ಇರುತ್ತದೆಯೋ ಅಲ್ಲಿ ವ್ಯರ್ಥ ಇರಲು ಸಾಧ್ಯ ಇಲ್ಲ. ಹೇಗೆ ಪ್ರಕಾಶ ಮತ್ತು ಅಂಧಕಾರ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ, ಅಂದ ಮೇಲೆ ಜ್ಞಾನ ಪ್ರಕಾಶ ಆಗಿದೆ, ವ್ಯರ್ಥ ಅಂಧಕಾರ ಆಗಿದೆ. ಆದ್ದರಿಂದ ಜ್ಞಾನಿ ಆತ್ಮರು ಅಂದರೆ ಪ್ರತಿ ಸಂಕಲ್ಪ ಅನ್ನುವ ಬೀಜವನ್ನು ಸಮರ್ಥವಾಗಿ ಇಟ್ಟುಕೊಳ್ಳುವಂತವರು. ಜ್ಞಾನಿ ಆತ್ಮರ ಪ್ರತಿಯೊಂದು ಸಂಕಲ್ಪ ಅನ್ನುವ ಬೀಜ ಸಮರ್ಥ ಆಗಿರುತ್ತದೆ. ಯಾರ ಸಂಕಲ್ಪ ಸಮರ್ಥ ಆಗಿದೆಯೋ ಅವರ ವಾಣಿ ಮತ್ತು ಕರ್ಮ ಮತ್ತು ಸಂಬಂಧ ಸಹಜವಾಗಿ ಸಮರ್ಥ ಆಗಿ ಬಿಡುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸೂರ್ಯವಂಶಿ ಮನಸ್ಸನಕ್ಕೆ ಹೋಗುವುದಕ್ಕೋಸ್ಕರ ಯೋಗಿಗಳಾಗಿ ಯೋಧರಾಗಬೇಡಿ. ನಾವು ಯುದ್ಧವನ್ನು ಮಾಡುವಂತಹ ಯೋಧರಾದರೆ ನಾವು ಚಂದ್ರವಂಶಿ ಮನೆತನದಲ್ಲಿ ಬರಬೇಕಾಗುತ್ತದೆ. ನಾವೀಗ ಸೂರ್ಯವಂಶಿ ಮನೆತನಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಸದಾ ಯೋಗಿಗಳಾಗಬೇಕು. ಒಳ್ಳೆಯದು ಸೂಚನೆಯಾಗಿದೆ. ಇಂದು ತಿಂಗಳ 3ನೇ ಭಾನುವಾರ ಆಗಿದೆ, ಇದು ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿದೆ. ಎಲ್ಲಾ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30 to 7:30 ವಿಶೇಷವಾಗಿ ನಿಮ್ಮ ಆಕಾರಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಯಾಗಿ ಬಾಪ್ತಾದರವರ ಜೊತೆಗೆ ಇಡೀ ವಿಶ್ವವನ್ನು ಸುತ್ತಾಡುತ್ತಾ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೂ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಫ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ. ಡಬ್ಬಲ್ ಜವಾಬ್ದಾರಿ ಇದ್ದರೂ ಕೂಡ ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಲೌಕಿಕ ಜವಾಬ್ದಾರಿಯಿಂದ ಎಂದೂ ಸುಸ್ತಾಗುವುದಿಲ್ಲ, ಏಕೆಂದರೆ ನೀವು ಟ್ರಸ್ಟಿ ಆಗಿದ್ದೀರಾ. ಟ್ರಸ್ಟಿ ಆದ ನಂತರ ನಿಮಗೆ ಹೇಗೆ ಸುಸ್ತಾಗಲು ಸಾಧ್ಯ? ಇದು ನನ್ನ ಗ್ರಹಸ್ಥ, ಇದು ನನ್ನ ಪ್ರವೃತ್ತಿ ಎಂದು ತಿಳಿದುಕೊಂಡಾಗ ಹೊರೆಯ ಅನುಭವ ಆಗುತ್ತದೆ. ಇಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ ಎಂದು ತಿಳಿದುಕೊಂಡಾಗ ಯಾವ ಮಾತಿನಲ್ಲೂ ಹೊರೆಯ ಅನುಭವ ಆಗಲು ಸಾಧ್ಯ ಇಲ್ಲ. ಇಲ್ಲಿ ನನ್ನದು ಎಂದು ಹೇಳಿಕೊಳ್ಳಲು ಏನೂ ಇಲ್ಲ ಎಂದು ತಿಳಿದುಕೊಂಡಾಗ ಎಲ್ಲಾ ಮಾತಿನಲ್ಲೂ ಹೊರೆಯಿಂದ ಸಂಪೂರ್ಣ ಮುಕ್ತ ಆಗುತ್ತೀರಾ. ಆಗ ಸಂಪೂರ್ಣ ಭಿನ್ನ ಆಗುತ್ತೀರಾ ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗುತ್ತೀರಾ. ಈಶ್ವರನ ಬಾಲಕರೇ, ಈಶ್ವರ ತಂದೆಯ ಸಂಪೂರ್ಣ ಆಸ್ತಿಗೆ ಮಾಲೀಕರಾಗಿದ್ದೀರಾ. ನಾನೀಗ ಈಶ್ವರ ತಂದೆಗೆ ಬಾಲಕ ಆಗಿದ್ದೇನೆ ಮತ್ತು ಪರಮಾತ್ಮನ ಸಂಪೂರ್ಣ ಆಸ್ತಿಗೆ ಮಾಲೀಕ ಆಗಿದ್ದೇನೆ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.